ஸ்ரீ கணேஷ சாரதா குருப்யோ நமஹ. குருர் பிரம்மா குருர் விஷ்ணு குரு தேவோ மகேஸ்வர குரு சாட்சாத் பரபிரம்மா தஸ்மை ஸ்ரீ குருவே நமஹ. சாமான்யமாகி நாவு ஒಂದು பரமாத்மன ஸ்மரணையில்லி நிவர்த்தி மார்க்கವನ್ನು அனுசரிசி ಹೋಗಬಹುದೇನೋ ಅಥವಾ ಕರ್ತವ್ಯದಲ್ಲಿ ನಿರತರಾಗಿ ಪ್ರವೃತ್ತಿ ಮಾರ್ಗದಲ್ಲಿ ಮುಳುಗಿ ಹೋಗಬಹುದೇನು? ಆದರೆ ಕರ್ತವ್ಯದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವುದು ಹೇಗೆ? ಗುರುಗಳು ಹೇಳಿರುವ ಈ ಮಾತುಗಳು ಅಮೂಲ್ಯವಾದದ್ದು. ಮರೆಯಬಾರದು ನಾವು ನಮ್ಮ ಕರ್ತವ್ಯವನ್ನು, ಕಾಯ್ದುಕೊಳ್ಳಬೇಕು ಭಗವಂತನ ಅನುಸಂಧಾನವನ್ನು, ವ್ಯವಹಾರಕ್ಕೆ ಅನುಸರಿಸಿ ಮಾಡಬೇಕು ಯೋಗ್ಯವೆನಿಸಿದ್ದನ್ನು, ಶ್ರೀರಾಮನಿಗೆ ಅರ್ಪಿಸಬೇಕು ಉಳಿದದ್ದನ್ನು. ಕರ್ತವ್ಯದಲ್ಲಿದ್ದರೆ ಭಗವಂತನ ಸ್ಮರಣ, ಇದರಲ್ಲಿಯೇ ಆಗುವುದು ಸಿದ್ಧಿಯ ಬೀಜಾರೋಹಣ. ಹೀಗೆ ಮಾಡಬೇಕು ಸಂಸಾರವನ್ನು ದೂರವಾಗದಂತೆ ಎಂದಿಗೂ ಶ್ರೀರಾಮನು. ದೇಹದಿಂದ ಇರಬೇಕು ಕರ್ತವ್ಯದ ಜಾಗೃತಿ, ಅದರಲ್ಲಿಯೂ ಇರಬೇಕು ಭಗವಂತನ ಸ್ಮೃತಿ. ಇಂಥ ಕರ್ತವ್ಯದಲ್ಲಿಯೇ ಇರುವುದು ಮನಸ್ಸಿನ ಶಾಂತಿ. ಕರ್ತವ್ಯದಲ್ಲಿ ಆಗಬಾರದು ಎಂದಿಗೂ ವಿಸ್ಮರಣ, ಹೃದಯದಲ್ಲಿ ಇರಬೇಕು ರಘುನಂದನ. ಕರ್ತವ್ಯದಲ್ಲಿ ತಪ್ಪದಂತೆ ಭಗವಂತನನ್ನು ಮರೆಯದಂತೆ ಈ ರೀತಿಯಾಗಿ ಇರುವವನು ಜೀವನದಲ್ಲಿ ಭಗವಂತನನ್ನು ಹೊಂದುವನು ಹೃದಯದಲ್ಲಿ. ಉದ್ಯೋಗದ ಹೊರತಾಗಿ ಇರಬಾರದು ಕರ್ತವ್ಯವನ್ನೆಂದಿಗೂ ತಪ್ಪಬಾರದು, ಆದರೆ ಅದರಲ್ಲಿಯೂ ಶ್ರೀರಾಮನನ್ನು ಮರೆಯಬಾರದು. ಇಡಬೇಕು ಶ್ರೀರಾಮನ ಮೇಲೆ ವಿಶ್ವಾಸವನ್ನು, ಹೊಂದಿರಬೇಕು ಕರ್ತವ್ಯದಲ್ಲಿ ಜಾಗೃತಿಯನ್ನು. ದೇಹದ ವಿಸ್ಮರಣೆ ಹಾಗೂ ಭಗವಂತನ ಸ್ಮರಣ, ಇದೇ ಭಕ್ತಿಯ ಮುಖ್ಯ ಲಕ್ಷಣ. ಶ್ರೀರಾಮನಿಗೆ ಅರ್ಪಿಸಬೇಕು ದೇಹವನ್ನು, ಬಿಟ್ಟು ಕೊಟ್ಟು ಸ್ವತಃದ ಕರ್ತೃತ್ವವನ್ನು. ಶಾಸ್ತ್ರಿ ಪಂಡಿತ ವಿದ್ವಾಂಸರಾದರೂ ಭಗವತ್ ಚರಣಗಳಲ್ಲಿ ಲೀನರಾಗದಿದ್ದರೆ ಅವರು ವ್ಯರ್ಥ ವ್ಯರ್ಥವಾಯಿತು ಅವರ ಬದುಕು. ಇದನ್ನು ತಿಳಿದುಕೊಂಡು ನಾವು ನಡೆಯಬೇಕು. ಭಗವಂತನ ಸಾನ್ನಿಧ್ಯದಲ್ಲಿರುವುದು ರಾತ್ರಂ ದಿವಸವು, ಇದೇ ಸುಖ ಪ್ರಾಪ್ತಿಯ ಉತ್ತಮ ಉಪಾಯವು. ಪ್ರಾಪ್ತವಾಗಬೇಕು ಮನೋಗತಿ ಶ್ರೀರಾಮನ ಚರಣಗಳಲ್ಲಿ, ಇದನ್ನೇ ವಿಚಾರ ಮಾಡಬೇಕು ಪುನಃ ಪುನಃ ಚಿತ್ತದಲ್ಲಿ. ತಪ್ಪಬೇಕು ಪ್ರಪಂಚದ ಆಸೆ ಎಲ್ಲವೂ, ಅಲ್ಲಿ ತುಂಬಿಕೊಳ್ಳಬೇಕು ಭಗವತ್ ಪ್ರೇಮವನ್ನು. ಸರ್ವ ಕರ್ಮಗಳಲ್ಲಿ ಅಧಿಷ್ಠಾನವಿರಬೇಕು ಭಗವಂತನದು. ನಿಶ್ಚಿತವಾಗಿಯೂ ಅದೇ ನಮ್ಮೆಲ್ಲರ ಕಲ್ಯಾಣ ಮಾಡುವುದು. ಉತ್ತಮ ಕೆಟ್ಟವಾದದ್ದೆಲ್ಲವನ್ನು ಸಂಪೂರ್ಣವಾಗಿ ಅರ್ಪಿಸಿಬಿಡಬೇಕು ಶ್ರೀರಾಮನ ಚರಣಗಳಲ್ಲಿ ನಾವಾಗಿ. ಚಿತ್ತ ತೊಡಗಿರಬೇಕು ಶ್ರೀರಾಮನ ಪಾದಗಳಲ್ಲಿ, ದೇಹದಿಂದ ಸುಖವಾಗಿರಬೇಕು ಸಂಸಾರದಲ್ಲಿ. ನಾವು ಆಗಬೇಕು ಸಮರ್ಪಣ ಶ್ರೀರಾಮನಲ್ಲಿ, ಅಂದರೆ ಸುಖ ದುಃಖವೇ ಉಳಿಯುವುದಿಲ್ಲ ಜೀವನದಲ್ಲಿ. ಅವನ ತಾಯಿಯೇ ಧನ್ಯ ಧನ್ಯ ಯಾವನು ಮಾಡುವನು ಶ್ರೀರಾಮನ ಧ್ಯಾನ. ಶ್ರೀರಾಮನ ಹೊರತಾಗಿ ಬೇರೇನು ಸತ್ಯವೆಂಬುದಿಲ್ಲ ಇನ್ನೇನು. ಈ ಭಾವವಿರಬೇಕು ಯಾವಾಗಲೂ ಚಿತ್ತದಲ್ಲಿ. ಸುಖವಾಗಿ ಆಯುಷ್ಯ ಕಳೆಯಬೇಕು ಅವನ ಸಾನ್ನಿಧ್ಯದಲ್ಲಿ. ತನ್ನ ಬದುಕನ್ನೆಲ್ಲ ಶ್ರೀರಾಮನಿಗೆ ಅರ್ಪಿಸಿದವನ ವ್ಯವಹಾರವೇ ಆಗುವುದು ನಿಜವಾದ ಯೋಗ ಸಾಧನ. ಶ್ರೀರಾಮನದೇ ಇರುವುದು ನನ್ನದೆಂಬುದೆಲ್ಲವೂ ಎಂದರಿತು ವರ್ತಿಸುವವನು ಜಗದಲ್ಲಿ ನಿರಂತರವೂ. ಇಂಥವರಿಗೆ ಕಷ್ಟವಿಲ್ಲ ಬಹಳವಾಗಿ, ಶ್ರೀರಾಮನೇ ಕಾಯುವನು ನಿರಂತರವಾಗಿ. ನಾವಾಗಬೇಕು ಮನಸ್ಸಿನಿಂದ ಶ್ರೀರಾಮನವರು, ಅಂದರೆ ಮಾಡಿದ್ದೆಲ್ಲವೂ ಉತ್ತಮವೇ ಶ್ರೀರಾಮದೇವರು. ಚಿತ್ತವನ್ನಿಡಬೇಕು ಶ್ರೀರಾಮನ ಪಾದದಲ್ಲಿ, ಬೇರೇನೂ ತಂದುಕೊಳ್ಳಬಾರದು ಮನಸ್ಸಿನಲ್ಲಿ. ಬಿಡಬಾರದು ಭಗವಂತನ ಭರವಸೆಯನ್ನೀಗ,
ಆಗಬೇಕು ನಾವು ಭಗವಂತನ ದಾಸರು ಬಹು ಬೇಗ. ದಾಸ್ಯತ್ವದ ಮುಖ್ಯ ಲಕ್ಷಣ ಆಗದಿರಬೇಕು ಒಡೆಯನ ಹೊರತಾಗಿ ಬೇರೆ ಸ್ಮರಣ. ಭಗವಂತನ ದಾಸನಾದವನನ್ನು ಜಗತ್ತು ಸನ್ಮಾನಿಸುವುದು ಅಂತಹವನನ್ನು. ಆದ್ದರಿಂದ ನಾವೆಲ್ಲರೂ ಶ್ರೀರಾಮನ ದಾಸರಾಗೋಣ. ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಶ್ರೀರಾಮನೊಬ್ಬನೇ ಈ ಜಗತ್ತಿನಲ್ಲಿ ನನ್ನವನು. ಇದಕ್ಕಿಂತ ಬೇರೆ ಮಾಡಬಾರದು ವಿಚಾರವನ್ನು. ಇದಕ್ಕೆ ಹೊಂದಿರಬೇಕು ಯಾವಾಗಲೂ ನಿರ್ಧಾರವನ್ನು. ಭಾವವನ್ನಿಡಲು ಶ್ರೀರಾಮನಲ್ಲಿ, ಅವನೆಂದು ಕಡಿಮೆ ಮಾಡುವುದಿಲ್ಲ ಜೀವನದಲ್ಲಿ. ಮನಸ್ಸಿನಿಂದ ಆಗಬೇಕು ಭಗವಂತನಿಗೆ ಶರಣ. ಅಂದರೆ ಅವನು ದೂರಗೊಳಿಸುವನು ದುಃಖದ ಕಾರಣ. ಶ್ರೀರಾಮನೇ ನನ್ನ ಜನನಿ ಜನಕರು, ಅವನೇ ನನ್ನ ಬಂಧು ಬಾಂಧವರು, ಅವನೇ ನನ್ನ ಸರ್ವಸ್ವದ ನಿಧಾನವು. ಮನಸ್ಸಿನಲ್ಲಿಲ್ಲ ಇದಕ್ಕಿಂತ ಬೇರೆ ವಿಚಾರವು. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.